ಹಾಯ್ ಹಲೋ ನಮಸ್ತೆ, ಎಲ್ಲರೂ ಹೆಂಗದಿರಿ? ಆರಾಮದಿರಿ? ನಾನು ಮಸ್ತಾಗದಿನಿ ನೋಡ್ರಿ. ಸೊ ವೆಲ್ಕಮ್ ಟು ಸಂಗೀತ ಆ್ಯಂಡ್ ಮನಿ ಕನ್ನಡ ಬ್ಲಾಗ್ ಚಾನಲ್ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡಕತ್ತೀನಿ. ಸೊ ಇವತ್ತಿನ ಬ್ಲಾಗ್ ಒಳಗೆ ಏನು ಟಾಪಿಕ್ ಅಂತಂದ್ರೆ, ಸೊ ಇದು ಬ್ಯೂಟಿಗೆ ಸಂಬಂಧಪಟ್ಟದ ಒಂದು ಟಾಪಿಕ್ ಆಗಿದೆ. ಸೊ ಹೋಮ್ ರೆಮಿಡಿಯಿಂದ ನಮ್ಮ ಫೇಸ್ ಮೇಲಿರುವಂತಹ ಹೇರ್ಸ್ನ ಯಾವ ರೀತಿಯಾಗಿ ರಿಮೂವ್ ಮಾಡ್ಬೋದು ಅನ್ನೋದನ್ನು ನಾನು ಇವತ್ತಿನ ವಿಡಿಯೋದೊಳಗೆ ಹೇಳಕತ್ತೀನಿ. ಸೊ ಯಾರೆಲ್ಲ ಫೇಸ್ ಮೇಲೆ ಜಾಸ್ತಿ ಹೇರ್ಸ್ ಇದಾವ, ಸೊ ಈ ರೆಮಿಡಿನ ಯೂಸ್ ಮಾಡಿ. ಸೊ ಇದರಿಂದ ಯಾವುದೇ ಥರದ ಸೈಡ್ ಎಫೆಕ್ಟ್ಗಳು ಇರೋದಿಲ್ಲ, ಯಾಕಂದ್ರೆ ಇದು ಎಲ್ಲ ಹೋಮ್ ರೆಮಿಡಿ ಇರ್ತದಲ್ಲ. ಸೊ ಮನೆಯೊಳಗೆ ಯೂಸ್ ಮಾಡುವಂತಹ ಪದಾರ್ಥಗಳಿಂದನ ಈ ರೆಮಿಡಿನ ತಯಾರು ಮಾಡಿರ್ತೀವಿ. ಸೊ ಹಾಗಾಗಿ ಯಾವುದೇ ಥರದ ಸೈಡ್ ಎಫೆಕ್ಟ್ಗಳು ಆಗೋದಿಲ್ಲ. ಸೊ ಹಾಗಾಗಿ ಇದು ಎಲ್ಲ ಫೇಸ್ ಸ್ಕಿನ್ ಅವ್ರಿಗೂ ಅಪ್ಲೈ ಆಗುತ್ತೆ. ಸೊ ಯಾರಿಗೂ ಇದು ಸೈಡ್ ಎಫೆಕ್ಟು ರಿಯಾಕ್ಷನ್ ಆಗಲಿ ಕೊಡೋದಿಲ್ಲ. ಸೊ ಹಾಗಾಗಿ ಇದನ್ನು ಎಲ್ಲರೂ ಟ್ರೈ ಮಾಡ್ಬೋದು. ಸೊ ಈ ಹೋಮ್ ರೆಮಿಡಿನ ಯಾವ ರೀತಿಯಾಗಿ ಮನೆಯೊಳಗೆ ನಾವು ತಯಾರು ಮಾಡ್ಬೋದು ಅನ್ನೋದನ್ನ ನಾನು ಇವತ್ತಿನ ವಿಡಿಯೋದೊಳಗೆ ಹೇಳ್ತೀನಿ. ಸೊ ಯಾರು ಈ ವಿಡಿಯೋನ ಸ್ಕಿಪ್ ಮಾಡಬೇಡಿ, ಪೂರ್ತಿ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಇದೆಲ್ಲದಕ್ಕಿಂತ ಮೊದಲು ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ, ಸೊ ಪ್ಲೀಸ್ 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 ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡಕತ್ತೀನಿ. ಸೊ ಒಬ್ಬೊಬ್ಬರಿಗೆ ಫೇಸ್ ಒಳಗೆ ಭಾಳ ಅಂದರೆ ಭಾಳ ಹೇರ್ಸ್ಗಳು ಇರ್ತಾವ. ಇಲ್ಲಿ ಅಪ್ಪರ್ ಲಿಪ್ ಆಗಿರ್ಬೋದು, ಸೊ ಇಲ್ಲಿ ಸೈಡ್ ಆಗಿರ್ಬೋದು, ಸೊ ಇಲ್ಲಿ ಆಗಿರ್ಬೋದು. ಸೊ ಫೇಸ್ ಒಳಗಂದ್ರೆ ಜಾಸ್ತಿ ಹೇರ್ಸ್ ಇರೋ ಪಾರ್ಟ್ಗಳಂದ್ರೆ ಇವೆ ನೋಡ್ರಿ, ಈ ಎರಡು ಸೈಡು, ಇಲ್ಲಿ ಅಪ್ಪರ್ ಲಿಪ್ಪು, ಇಲ್ಲಿ, ಸೊ ಇಲ್ಲಿ ಇಲ್ಲೇ ಭಾಳ ಅಂದ್ರೆ ಭಾಳ ಹೇರ್ಸ್ಗಳಿರ್ತಾವ. ಸೊ ಹೇರ್ಸ್ ಇರೋದ್ರಿಂದ ಫೇಸ್ ಎಲ್ಲ ಒಂಥರ ಬ್ಲ್ಯಾಕ್ ಕಾಣುತ್ತೆ. ಸೊ ಹಾಗಾಗಿ ಈ ಫೇಸ್ ಈ ಹೇರ್ಸ್ನ ಯಾವ ರೀತಿಯಾಗಿ ರಿಮೂವ್ ಮಾಡ್ಬೋದು ಅನ್ನೋದನ್ನು ನಾನು ಈ ವಿಡಿಯೋದೊಳಗೆ ಹೇಳ್ತೀನಿ. ಸೊ ಇವಾಗ ಹೇರ್ ರಿಮೂವರ್ಗೆ ಪ್ಯಾಕ್ ರೆಡಿ ಮಾಡಬೇಕು. ಸೊ ಪ್ಯಾಕ್ನ ಯಾವ ರೀತಿಯಾಗಿ ಯಾವೆಲ್ಲ ಪದಾರ್ಥಗಳು ಬೇಕಾಗ್ತವ ಅನ್ನೋದನ್ನ ನೋಡ್ಕೊಂಬರೋಣ, ಬನ್ನಿ. ಸೊ ಇಲ್ಲಿ ಫಸ್ಟ್ ಒಂದು ಬೌಲ್ನ ತಗೋರಿ, ಅದಕ್ಕೆ ಒಂದು ಟೀಸ್ಪೂನ್ ಅಷ್ಟು ಕಡಲೆ ಹಿಟ್ಟನ್ನ ಹಾಕಕತ್ತೀನಿ. ಸೊ ಒಬ್ಬರು ಫೇಸಿಗಂದರೆ ಒಂದು ಟೀಸ್ಪೂನ್ ಅಷ್ಟಾದರೆ ಸಾಕು. ಸೊ ಅದಕ್ಕೆ ಇವಾಗ ಅರಿಶಿನ ಪೌಡ್ರ್ ಹಾಕಕತ್ತೀನಿ, ಸ್ವಲ್ಪ ನಿಂಬೆ ರಸ, ಸ್ವಲ್ಪ ಹಾಲು ಮತ್ತು ಕೊಬ್ಬರಿ ಎಣ್ಣೆ. ಸೊ ಇದೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ಥರ ನೀಟಾಗಿ. ಸೊ ನೋಡಿ, ಈ ಥರ ಆಗಬೇಕು ಪ್ಯಾಕು. ಸೊ ಇವಾಗ ಪ್ಯಾಕ್ ರೆಡಿಯಾಗಿದೆ ನೋಡಿ, ಇಲ್ಲಿ ಪ್ಯಾಕ್ ರೆಡಿಯಾಗೈತಿ. ಸೊ ಈ ಪ್ಯಾಕ್ ಒಳಗೆ ಯೂಸ್ ಮಾಡಿದಂಥ ಐಟಮ್ಗಳಿಂದ ಏನೇನು ಯೂಸ್ಫುಲ್ ಐತೆ ಅಂತಂದರೆ, ಸೊ ಇದರೊಳಗೆ ಕಡಲೆ ಹಿಟ್ಟು, ಆಮೇಲೆ ಅರಿಶಿನ ಹಾಕಿನಲ್ಲ, ಸೊ ಅವೆರಡು ನಮ್ಮ ಫೇಸ್ ಮೇಲೆ ಇರುವಂತಹ ಹೇರ್ಸ್ ರಿಮೂವರ್ಗೆ ಬೆಸ್ಟ್. ಸೊ ಹೆಲ್ಪ್ ಮಾಡುತ್ತೆ ಭಾಳ, ಎಸ್ಪೆಷಲಿ ಅರಿಶಿನ. ಸೊ ಹೇರ್ ರಿಮೂವರ್ಗೆ ಅದು ಬೆಸ್ಟ್. ಸೊ ಇದರೊಳಗೆ ನಿಂಬೆಹಣ್ಣ ರಸ ಹಾಕಿನಿ. ಸೊ ನಿಂಬೆಹಣ್ಣಿನ ರಸದಿಂದ ಸೊ ನಮ್ಮ ಫೇಸ್ಗೆ ಬ್ಲೀಚಿಂಗ್ ಆಗುತ್ತೆ. ಬ್ಲೀಚಿಂಗ್ ಆದರೆ ಫೇಸ್ ಒಳಗಿರೋ ಹೇರ್ಸ್ ಎಲ್ಲ ವೈಟ್ ಆಗುತ್ತೆ. ಸೊ ವೈಟ್ ಆದಾಗ ನಮ್ಮ ಫೇಸ್ ಒಳಗೆ ಹೇರ್ಸ್ ಕಾಣೋಲ್ಲ. ಸೊ ಹಾಗಾಗಿ ಇದರೊಳಗೆ ನಿಂಬೆಹಣ್ಣಿನ ನಾನು ಯೂಸ್ ಮಾಡೀನಿ. ಸೊ ನಿಂಬೆಹಣ್ಣು ಯೂಸ್ ಮಾಡಿದ್ರೆ ನಮ್ಮ ಫೇಸಿಗೆ ಬ್ಲೀಚಿಂಗ್ ಕೂಡ ಆಗುತ್ತೆ, ಸೊ ವೈಟ್ ಆಗಿ ಕೂಡ ಕಾಣ್ತೀವಿ. ಸೊ ಹಾಗಾಗಿ ನೆಕ್ಸ್ಟ್ ಬಂದುಬಿಟ್ಟು ಇದಕ್ಕೆ ಕೊಕೊನಟ್ ಆಯಿಲ್, ಆಮೇಲೆ ಮಿಲ್ಕ್ ಹಾಕಿನಿ. ಸೊ ಹಸಿ ಹಾಲು ಕಾಸಿದಲ್ರಿ. ಸೊ ಇವೆರಡೂರಿಂದ ನಮ್ಮ ಫೇಸ್ಗೆ ಮಾಶ್ಚುರೈಸ್ ಆಗುತ್ತೆ. ಸೊ ಹಾಗಾಗಿ ಇವೆರಡನ್ನ ಯೂಸ್ ಮಾಡೀನಿ. ಸೊ ಈ ಥರ ಪ್ಯಾಕ್ನ ರೆಡಿ ಮಾಡ್ಕೊರಿ. ರೆಡಿ ಮಾಡ್ಕೊಂಡು ಇದನ್ನ ಯಾವ ರೀತಿಯಾಗಿ ನಾವು ಫೇಸ್ಗೆ ಅಪ್ಲೈ ಮಾಡ್ಕೊಳ್ಳೋದು ಅಂತ ನಾನು ಇವಾಗ ನಿಮಗೆ ತೋರಿಸ್ತೀನಿ. ಸೊ ಈ ಪ್ಯಾಕ್ನ ಹಚ್ಕೋಬೇಕಾದ್ರೆ ಫಸ್ಟು ಫೇಸ್ನ ಚೆನ್ನಾಗಿ ವಾಶ್ ಮಾಡ್ಕೊರಿ. ಯಾವುದೇ ಫೇಷಿಯಲ್ ಆಗಲಿ, ಪ್ಯಾಕ್ಗಳಾಗಲಿ, ಬ್ಲೀಚಿಂಗ್ ಆಗಲಿ, ನೀವು ಏನೇ ಮಾಡಿಸ್ಕೊಂಡ್ರು ಕ್ಲೀನಪ್ ಆಗಲಿ, ಫಸ್ಟು ನೀಟಾಗಿ ಫೇಸ್ನ ವಾಶ್ ಮಾಡಿಬಿಟ್ಟು ನೆಕ್ಸ್ಟ್ ನೀವು ಅಪ್ಲೈ ಮಾಡ್ಕೊರಿ. ಸೊ ಹಾಗಾಗಿ ಇವಾಗ ಇದು ಪ್ಯಾಕ್ನ ಹಚ್ಚಬೇಕು. ಸೊ ನಾನು ಹೋಗಿ ಫೇಸ್ನ ವಾಶ್ ಮಾಡ್ಕೊಂಬರ್ತೀನಿ. ಸೊ ನೋಡಿ, ಇಲ್ಲಿ ನಾನು ರೆಡಿ ಮಾಡ್ಕೊಂಡಿದ್ನೆಲ್ಲ ಪ್ಯಾಕು. ಸೊ ಈ ಥರ ಐತಿ. ಸೊ ನಾನು ಮುಖನ ವಾಶ್ ಮಾಡ್ಕೊಂಬಂದಿನಿ. ಸೊ ಇದನ್ನು ಫೇಸಿಗೆ ನೀಟಾಗಿ ಅಪ್ಲೈ ಮಾಡ್ಕೋಬೇಕು ಈ ಥರ. ಫುಲ್ ಫೇಸ್ನ ನೀವು ಅಪ್ಲೈ ಮಾಡ್ಕೋರಿ. ನಿಮಗೆ ಹೇರ್ಸು ಯಾವ ಭಾಗದಲ್ಲಿ ಜಾಸ್ತಿ ಐತಲ್ಲ, ಸೊ ಸೊ ಅಲ್ಲಿ ಸ್ವಲ್ಪ ದಪ್ಪವಾಗಿ ನೀವು ಹಚ್ಕೊರಿ ಇದನ್ನ, ಸ್ವಲ್ಪ ಜಾಸ್ತಿ ಹಚ್ಕೊಳ್ಳಿ.
ನೋಡಿ ಈ ಭಾಗದಲ್ಲಿ ಹೇರ್ಸ್ ನಮ್ಗೆ ಜಾಸ್ತಿ ಇರ್ತವ. ಸೊ ಈ ಭಾಗ ಸ್ವಲ್ಪ ದಪ್ಪ ಹಚ್ಚೋರಿ. ಆಮೇಲೆ ಇಲ್ಲಿ ಅಪ್ಪರ್ ಲಿಪ್ ಆಮೇಲೆ ಇಲ್ಲಿ ಮೇಲ್ಗಡೆ ಜಾಸ್ತಿ ಇರುತ್ತೆ ಹಣ್ಣಿನ ಮೇಲ್ಗಡೆ ನೋಡಿ. ಸೊ ನೀವು ಈ ಥರ ಹಚ್ಕೊಂಡ್ಬಿಟ್ಟು ಒಂದು 5 ರಿಂದ 10 ನಿಮಿಷ ಡ್ರೈವ್ ಆಗೋವರೆಗೂ ಇದನ್ನ ಬಿಡಬೇಕು. ಸೊ ಇದೆಲ್ಲ ರಿಮೂವ್ ಮಾಡಿದ ಮೇಗ ಸ್ಕಿನ್ ಒಳಗಿರೋ ಹೇರ್ಸ್ ಎಲ್ಲ ರಿಮೂವ್ ಆಗುತ್ತಲ್ರಿ. ಸೊ ಆವಾಗ ಸ್ಕಿನ್ ಎಲ್ಲ ಒಂಥರ ಗ್ಲೋ ಆಗಿ ಆಮೇಲೆ ವೈಟ್ ಆಗಿ ಕಾಣುತ್ತೆ. ಸೊ ಚೆನ್ನಾಗಿ ಕಾಣುತ್ತೆ ಒಂಥರ. ಸೊ ಹೊರಗಡೆ ಎಲ್ಲ ಫೇಸ್ ವ್ಯಾಕ್ಸ್ ಮಾಡಿಸ್ಕೋಬೇಕಂದ್ರೆ ಭಾಳ ರೇಟ್ ಆಗುತ್ತೆ. ಸೊ ಇಲ್ಲಿ ಮನೆ ಒಳಗೆ ಮಾಡ್ಕೊಂಡ್ರೆ ಕಡಿಮೆ ಖರ್ಚೊಳಗೆ ಇಮಿಡಿಯೇಟ್ಲಿ ಆಮೇಲೆ ಸೇಫ್ ಕೂಡ ಇರುತ್ತೆ. ಸೊ ನಾವು ಈ ಥರ ಮಾಡ್ಕೊಳ್ಳೋದ್ರಿಂದ ಈಗ ಹೊರಗಡೆ ಹೋಗಿ ಬ್ಯೂಟಿ ಪಾರ್ಲರ್ ಒಳಗೆ ಫೇಸ್ ವ್ಯಾಕ್ಸ್ ಮಾಡಿಸ್ಕೊಳ್ಳೋ ಅವಶ್ಯಕತೆನೇ ಇರೋಲ್ಲ. ಸೊ ಮನೆ ಒಳಗೆ ಸೇಫ್ ಆಗಿ ಹೋಮ್ ರೆಮಿಡಿಯಿಂದ ನಾವು ಹೇರ್ಸ್ಗಳನ್ನ ರಿಮೂವ್ ಮಾಡ್ಬೋದು. ಸೊ ಫೇಸ್ ವ್ಯಾಕ್ಸು ಒಬ್ಬೊಬ್ಬರಿಗೆ ಆಗ್ಬರುತ್ತೆ ಸ್ಕಿನ್ನಿಗೆ, ಒಬ್ಬೊಬ್ಬರು ಸ್ಕಿನ್ನಿಗೆ ಅದು ಆಗಲ್ಲ. ಸೊ ರಿಯಾಕ್ಷನ್ ಆಗೋ ಚಾನ್ಸಸ್ ಭಾಳ ಇರುತ್ತೆ. ಹಾಗಾಗಿ ಹೋಮ್ ರೆಮಿಡಿಗಳಿಂದ ನಾವು ಮನೆ ಒಳಗೆ ಮಾಡ್ಕೊಂಡ್ರೆ ಸೊ ರಿಯಾಕ್ಷನೂ ಆಗಲ್ಲ, ಸೊ ಸೇಫ್ ಕೂಡ ಆಗುತ್ತೆ, ಆಮೇಲೆ ಕಡಿಮೆ ಖರ್ಚು ಕೂಡ ಇರುತ್ತೆ, ಉಳಿತಾಯ ಕೂಡ ಆಗುತ್ತೆ. ಸೊ ಹಾಗಾಗಿ ಇದನ್ನ ಒಂದು ಟೈಮ್ ಟ್ರೈ ಮಾಡಿದ್ರೆ 100% ರಿಸಲ್ಟ್ ಬರುತ್ತೆ. ಸೊ ಇದು ಒಂದು 5 ರಿಂದ 10 ನಿಮಿಷ ತನಕ ಇರಬೇಕು. ಇದೆಲ್ಲ ಸ್ವಲ್ಪ ನೀರು ಬಿಡುತ್ತೆ, ನೀರು ಬಿಟ್ಬಿಟ್ಟು ಆಮೇಲೆ ಗ್ಲೋ ಕೊಡುತ್ತೆ, ಆಮೇಲೆ ಡ್ರೈ ಆಗುತ್ತೆ. ಸೊ ನೋಡ್ರಿ ಇವಾಗ ಡ್ರೈ ಆಗಿದೆ ಎಲ್ಲ ನೋಡ್ರಿ, ಇಲ್ಲಿ ಈ ಥರ ಡ್ರೈ ಆಗಿದೆ. ಸೊ ಇವಾಗ ಒಂದು 10 ನಿಮಿಷ ಆಯಿತು ನಾನು ಹಚ್ಕೊಂಡ್ಬಿಟ್ಟು, ಇವಾಗ ಡ್ರೈ ಆಗಿದೆ. ಸೊ ನೆಕ್ಸ್ಟ್ ಇವಾಗ ಏನು ಮಾಡಬೇಕಂದ್ರೆ ಇದನ್ನು ಚೆನ್ನಾಗಿ ಸ್ಕ್ರಬ್ ಮಾಡಬೇಕು. ಈ ರೀತಿಯಾಗಿ ನಾವು ಸ್ಕ್ರಬ್ ಮಾಡ್ಕೋಬೇಕು ನೀಟಾಗಿ, ಎಲ್ಲ ಕಡೆಗೂ ಚೆನ್ನಾಗಿ ಸ್ಕ್ರಬ್ ಮಾಡ್ಕೋರಿ. 2 ರಿಂದ 3 ನಿಮಿಷ ಚೆನ್ನಾಗಿ ನೀಟಾಗಿ ಸ್ಕ್ರಬ್ ಮಾಡ್ಕೋರಿ. ಸೊ ಅಪ್ಪರ್ ಲಿಪ್ ಆಗಿರ್ಬೋದು, ಸೊ ಇಲ್ಲಿ ಕೆನ್ನೆ ಮೇಲಾಗಿರ್ಬೋದು ಸ್ವಲ್ಪ ಜಾಸ್ತಿ ಸ್ಕ್ರಬ್ ಮಾಡ್ಕೋರಿ, ಯಾಕಂದರೆ ಅಲ್ಲಿ ಹೇರ್ಸ್ ಭಾಳ ಇರ್ತಾವಲ್ಲ. ಸೊ ಹಾಗಾಗಿ ಈ ಥರ ನೋಡಿ ನೀಟಾಗಿ ಒಂದು 2 ನಿಮಿಷ ಸ್ಕ್ರಬ್ ಮಾಡ್ಕೋರಿ. ಸ್ಕ್ರಬ್ ಮಾಡ್ಕೊಳ್ಳೋದ್ರಿಂದ ಹೇರ್ಸ್ ಎಲ್ಲ ಚೆನ್ನಾಗಿ ರಿಮೂವ್ ಆಗುತ್ತೆ ನೋಡಿ. ಅದೆಲ್ಲ ಉದುರಬೇಕು ಸ್ವಲ್ಪ ಸ್ಕಿನ್ ಮೇಲೆ ಇರೋವಂಥದ್ದು, ಅದೆಲ್ಲ ಡ್ರೈ ಆಗಿರ್ತಲ್ಲ, ಸೊ ಅದೆಲ್ಲ ಉದುರಬೇಕು. ಈ ಥರ ಮಾಡ್ಕೊಂಡ ಮ್ಯಾಗ ಇದನ್ನು ವಾಟ್ರಿಂದ ಸೊ ನಿಮ್ಮ ಫೇಸ್ನ ವಾಶ್ ಮಾಡಿ ಇವಾಗ. ಸೊ ಇವಾಗ ನೋಡಿರಿ ನಾವು ಫೇಸ್ನ ವಾಶ್ ಮಾಡ್ಕೊಂಬಂದು ನೋಡಿರಿ, ನೀವು ನೋಡ್ತಿರ್ಬೋದು. ಸೊ ನಿಮ್ಗೆ ನೋಡಿ ಎಲ್ಲಿ ಹೇರ್ಸ್ ಕಾಣಲ್ಲ, ಸೊ ಚೆನ್ನಾಗಿ ರಿಮೂವ್ ಆಗೈತಿ. ಇದನ್ನ ರಿಮೂವ್ ಮಾಡಿದ ಮ್ಯಾಗ ಈ ಥರ ಎಲ್ಲ ವಾಶ್ ಮಾಡ್ಕೊಂಬಂದ್ಮೇಲೆ ಇದು ಫೇಸಿಗೆ ಯಾವುದಾದ್ರೂ ನೀವು ಯೂಸ್ ಮಾಡುವಂಥ ಮಾಯಿಶ್ಚರೈಸ್ ಕ್ರೀಮ್ ಯೂಸ್ ಮಾಡಿ, ಯಾಕಂದರೆ ಇಲ್ಲಿ ಹೇರ್ಸ್ ಎಲ್ಲ ರಿಮೂವ್ ಆಗಿರುತ್ತಲ್ಲ. ಸೊ ಹಾಗಾಗಿ ಫೇಸು ಸ್ವಲ್ಪ ಉರಿಯುತ್ತೆ ಉರಿಯೋದ್ರಿಂದ. ಸೊ ಹಾಗಾಗಿ ನಿಮ್ಮ ಕಡೆಗೆ ಮಾಯಿಶ್ಚರೈಸ್ ಕ್ರೀಮ್ ಇರಲಿಲ್ಲ ಅಂತಂದ್ರೆ ಸೊ ನೀವು ಮನೆಯೊಳಗಿರುವಂಥ ಕೊಕೊನೆಟ್ ಆಯಿಲ್ ಕೂಡ ನೀವನ್ನ ಹಚ್ಕೋಬೋದು ಫೇಸಿಗೆ, ಯಾಕಂದರೆ ಕೊಕೊನೆಟ್ ಆಯಿಲ್ ಕೂಡ ಒಂದು ಮಾಯಿಶ್ಚರೈಸೇ ಕೊಡುತ್ತೆ ನಮ್ಮ ಫೇಸಿಗೆ. ಸೊ ಹಾಗಾಗಿ ಕೊಕೊನೆಟ್ ಆಯಿಲ್ನ ಚೆನ್ನಾಗಿ ಸ್ವಲ್ಪ ಹಚ್ಕೋರಿ ಫೇಸಿಗೆಲ್ಲ. ಸೊ ನೋಡಿದ್ರಲ್ಲ ಇವತ್ತಿನ ವಿಡಿಯೋದೊಳಗೆ ಫೇಸ್ ಮೇಲಿರುವಂತಹ ಹೇರ್ಸ್ನ ಯಾವ ರೀತಿಯಾಗಿ ರಿಮೂವ್ ಮಾಡೋದಂತ ಈಸಿಯಾಗಿ, ಸೊ ಅದು ಮನೆ ಒಳಗೆ ಕಡಿಮೆ ಖರ್ಚೊಳಗೆ, ಸೊ ನಮ್ಗೆ ಟೈಮ್ ಇಲ್ಲದೆ ಇರೋ ಟೈಮ್ ಒಳಗೆ, ಸೊ ಮನೆ ಒಳಗೆ ಕೂತ್ಕೊಂಡು ನಾವು ಯಾವ ರೀತಿಯಾಗಿ ಫೇಸ್ ಮೇಲಿರೋಂತಹ ಹೇರ್ಸ್ನ ರಿಮೂವ್ ಮಾಡ್ಕೋಬೋದು ಅನ್ನೋದನ್ನ ನಾನು ಈ ವಿಡಿಯೋದೊಳಗೆ ತೋರಿಸ್ತೀನಿ. ಸೊ ಯಾರಿಗೆಲ್ಲ ಇಷ್ಟ ಆಗಿದೆ ಸೊ ಪ್ಲೀಸ್ ಎಲ್ಲರೂ ಲೈಕ್ ಮಾಡಿ, ಯಾರೆಲ್ಲ ಟ್ರೈ ಮಾಡಿದ್ದೀರಾ ಸೊ ಕಮೆಂಟ್ ಬಾಕ್ಸ್ ಒಳಗೆ ಕಮೆಂಟ್ ಮಾಡಿರಿ. ಸೊ ಇನ್ನೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಸೊ ಯಾರಿಗೆಲ್ಲ ಇಷ್ಟ ಆಗಿದೆ ಸೊ ಇನ್ನೊಬ್ರಿಗೆ ಹೆಲ್ಪ್ ಆಗಬೇಕಂದ್ರೆ ಈ ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ ಇನ್ನೊಬ್ಬರಿಗೆ. ಸೊ ಇಷ್ಟು ಹೇಳಿ ಸೊ ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ವಿಡಿಯೋ ಎಲ್ರಿಗೂ ಇಷ್ಟ ಆಗಿದೆ ಅನ್ಕೋತೀನಿ. ಸೊ ನನ್ನ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್.